ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚಿಟ್ಟು ಹಾಯ್ ಹೇಳು, ಏನ್ ಮಾಡ್ತೀನಿ ಈಗ? ಏನ್ ಹೋಮ್ವರ್ಕ್? ಕರ್ಸಿವ್ ಅಲ್ವಾ? ಕರ್ಸಿವ್ ರೈಟಿಂಗ್, ಕರ್ಸಿವ್ ರೈಟಿಂಗ್ ಹೋಮ್ವರ್ಕ್ ಮಾಡಕ್ಕಂತ ಹೆಚ್ಚು ಕಮ್ಮಿ 10-15 ನಿಮಿಷ ಆಯ್ತು, ಒಂದ್ 4 ಲೈನು ಆಗಿಲ್ಲ. ಅವಾಗಿಂದ ಬರೀ ಮಾತಾ ಆಗೈತಿ. ಒಂದು ಹೋಮ್ವರ್ಕ್ ಮಾಡ್ಸಾತೇನಿ. ಈಗ 8 ಗಂಟೆ ಆಗೈತಿ ನೋಡ್ರಿ. ನಮ್ಮ ಈವ್ನಿಂಗ್ ರುಟೀನ್ 8 ಗಂಟೆಕ ಈ ತರ ಇರ್ತೈತಿ. ಯಾವಾಗಲೂ ಕೆಳಗೆ ಕೂತ್ಕೊಂಡು ಓದ್ತಾ ಅಂದ್ರೆ ಓದ್ಕೊಳಂಗಿಲ್ಲ, ನಾನು ಮ್ಯಾಲೆ ಓದ್ಕೋತೇನಂತಾನು. ಆಯ್ತು, ಮ್ಯಾಲೆ ಕರ್ಕೊಂಡು ಬಂದ್ರೆ ಬರೀ ಏನೇನೋ ಸ್ಟೋರಿ ಹೇಳಕ್ಕೆ ಶುರು ಮಾಡ್ತಾನೆ ಓದ್ಪಾ ಅಂತಂದ್ರೆ. ಸೊ ಈಗ ನೋಡ್ರಿ, ಹೋಮ್ವರ್ಕ್ ನಡೆದೈತೆ. ಒಂದು ಏನೇ ಕೆಲಸ ಇದ್ದರೂ ಬಿಟ್ಟು ನಾನು ಈ ಟೈಮ್ನಾಗ ಅವ್ನ ಜೊತೆ ಕೂತ್ಕೋತೇನೆ. ಯಾಕಂದ್ರೆ ಮತ್ತೆ ಒಂದು ಓದೋದು ಮಿಸ್ ಆಗಿಬಿಡ್ತೈತಿ. ನನ್ನ ಕೆಲಸ ಅಂತೂ ಇರೋದನ್ನು ಸ್ವಲ್ಪ ಕೆಲಸ ಎಲ್ಲ ಎಲ್ಲಿರ್ತೈತೋ ಅಲ್ಲೇ ಬಿಟ್ಟು ನಾನು ಅವಂಗೆ ಹೋಮ್ವರ್ಕ್ ಮಾಡಿಸ್ತಿರ್ತೇನೆ. ಮತ್ತು ಏನಾದರೂ ಎಕ್ಸ್ಟ್ರಾ ಇದ್ರೆ ಇದೇ ಟೈಮ್ನಾಗೆ ಓದಿಸ್ತೇನೆ. ನಂಗೆ ಸ್ವಲ್ಪ ಈ ಟೈಮ್ನಾಗ ಫ್ರೀ ಇರ್ತೇನೆ ನಾನು. ಸಂಜೆ 7 ಗಂಟೆಯಿಂದ ಹಿಡಿದು ಒಂದು 8:30 ಅಥವಾ ಅವ್ನು ಮೂಡಿದ್ರೆ ಒಂದು ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಓದಿಸ್ಬೋದು. ಒಂದೊಂದು ದಿವಸ ಇಂಟ್ರೆಸ್ಟ್ ತೋರಿಸ್ತಾನು, ಅವಾಗ ಎಕ್ಸ್ಟ್ರಾ ಓದಿಸಿರ್ತೇನೆ. ಒಂದೊಂದು ದಿವಸ ಅಷ್ಟು ಒಂದು ತೋರಿಸಂಗಿಲ್ಲ. ಹೋಮ್ವರ್ಕ್ ಕಮ್ಮಿ ಇದ್ದಾಗ ನಾನು ಆದಷ್ಟು ಏನು ಮಾಡ್ತೀನಿ ಅಂದ್ರೆ ಹಳೆ ಪೋರ್ಷನ್ ಈಗ ಆಲ್ರೆಡಿ ಮಾಡ್ಕೊಂಡು ಬಂದಿರ್ತಾರೆ. ಮುಂದೆ ಮುಂದೆ ಹಿಂದಿನ ಅವ್ನು ಮರ್ಕೊಂತ ಹೋಗ್ಬಿಡ್ತಾನು. ಸೊ ನಾನು ಅದನ್ನೆಲ್ಲ ರಿವಿಷನ್ ಮಾಡಿಸ್ತಿರ್ತೇನೆ ಅವಂಗೆ. ಯಾಕಂದರೆ ಈಗ ಹೋದ ವರ್ಷನೂ ಆನ್ಲೈನ್ ಅಂತೇಳಿ ನಾನು ಅಷ್ಟೊಂದು ಸೀರಿಯಸ್ ತೊಗೊಳಿಲ್ಲ. ನಾವು ಈ ವರ್ಷ ರಿಪೀಟ್ ಮಾಡಿಸೋರಿದ್ವಿ ಅವನಿಗೆ, ಯು ಕೆ ಜಿನ ರಿಪೀಟ್ ಮಾಡಿಸಿದ್ರೆ ಆಯಿತು ಅಂಥೇಳಿ ನಾನು ಸ್ವಲ್ಪ ಸೀರಿಯಸ್ ತೊಗೊಳಿಲ್ಲ. ಬಟ್ ಈ ವರ್ಷ ಮತ್ತೆ ಆನ್ಲೈನ್ ಆಯಿತು. ಬೇಡ, ಈ ವರ್ಷನೂ ಆನ್ಲೈನ್ ಆಗೈತಿ, ಸುಮ್ಮನೆ ಒಂದು ವರ್ಷ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಸ್ವಲ್ಪ ಈ ವರ್ಷ ಅವ್ನು ಪ್ರೆಷರ್ ಆಗತ್ತೈತೆ. ಯಾಕಂದರೆ ನಾನು ಹೋದ ವರ್ಷ ಅಷ್ಟು ಸೀರಿಯಸ್ ತೊಗೊಳೋದಿದ್ದು ಕಷ್ಟೊಂದು ನಾನು ಅವಂಗೆ ಏನು ಇದನ್ನು ಮಾಡಿರಲಿಲ್ಲ, ಪ್ರೆಷರ್ ಆಗತ್ತೈತಿ. ಬಟ್ ಅವನಿಗೆ ನಾನು ಈಗ ಈ ವರ್ಷ ಕರೆಕ್ಟಾಗಿ ಒಂದು ಇದಕ್ಕೆ ತರಬೇಕು ಅಂದ್ಕೊಂಡೀನಿ. ಓದ್ಕೊಳತ್ತಾನ ಅವನು, ಒಂದು ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದಾನ ಲಾಸ್ಟ್ ಇಯರ್ಗಿಂತ ಇಂಟ್ರೆಸ್ಟ್ ತೋರಿಸತ್ತಾನೀಗ ಓದಕ್ಕೆ. ಹೌದಿಲ್ಲ ಸರ್, ಹೌದಿಲ್ಲ ಚಿಂಟು. ಓಕೆ, ಈಗ ಓದ್ಸತ್ತೇನಿ ನಾನು ನಿಮ್ಗೆ, ಆಮೇಲೆ ಸಿಗ್ತೇನಿ. ನಮ್ಮ ಚಿಂಟುಂದು ಓದೋದೆಲ್ಲ ಮುಗೀತು. ಓದೋದಾದ್ಮೇಲೆ ಮಿಸ್ ಮಾಡ್ದೆ ನೋಡ್ರಿ, ಇಲ್ಲೇ ಬುಕ್ಸ್ ಎಲ್ಲ ಜೋಡಿಸಿಡ್ತಾನವ ಅಲ್ಲ ಚಿಂಟು. ಗುಡ್ ಬಾಯ್, ನಾನೇನು ಹೇಳೋದಿಲ್ಲ ಅವಂಗೆ, ಜೋಡಿಸಿಡು ಅಂಥೇಳಿ ತಾನೇ ಎಲ್ಲ ನೀಟಾಗಿ ಜೋಡಿಸಿಟ್ಟಾನು. ಸೊ ಈಗ ನಮ್ಮ ಊಟದ ಪ್ರೋಗ್ರಾಮ್ ಶುರು ಆಗ್ತೈತಿ. ಸ್ಟಡಿ ಎಲ್ಲ ಆಯಿತು, 9 ಗಂಟೆ ಆಗೈತಿ. ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟೇನಿ. ಚಪಾತಿ ಅಷ್ಟೇ ಮಾಡಬೇಕು ಬರ್ರಿ. ಈಗ ಚಪಾತಿ ಮಾಡ್ಕೊ ಅಂತ ನಿಮ್ಮ ಜೊತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ. ಇಲ್ಲೇ ಇದ್ರೆ ಚಪಾತಿ ಯಾರು ಮಾಡ್ಕೊಡ್ತಾರೆ? ಸೊ ಬರ್ರಿ. ನಾನು ಕೆಳಗೆ ಹೊಂಟೇನಿ. ಹಂಗೆ ಏನಪ್ಪ ಅಂದ್ರೆ ಫುಲ್ ಚಳಿ ಇರೋದಕ್ಕೆ ಸ್ಕಾರ್ಪ್ ನನ್ನ ತಲೆಯೊಳಗೆ ಐತಿ. 24 hours ನನ್ನ ತಲೆಯೊಳಗೆ ಇರ್ತೈತಿ. ಯಾಕಂದ್ರೆ ಅಷ್ಟಂದ್ರೆ ಚಳಿ ಐತಿ. ಬರ್ರಿ ಈಗ ಬರಿ ನೋಡ್ರಿ. ಡೈಲಿ ಎತ್ಕೊಂಡು ಬಾರ ಅಂದ್ರು ಎತ್ಕೊಂಡು ಬರೋದಿಲ್ಲ. ಫುಲ್ ಎಲ್ಲ ಹೆಲ್ಪ್ ಮಾಡತ್ತಾನ ಇವತ್ತು ಅಲ್ಲ ಚಿಂಟು. ಡೈಲಿ ಹೆಲ್ಪ್ ಮಾಡ್ಬೇಕು ಈ ಥರ, ಗೊತ್ತಾಯ್ತು? ಹಾಂ, ವೆರಿ ಗುಡ್. ಓ, ಇದೆಲ್ಲ ಸೋಫಾದ ಮೇಲೆ ಹಾಕ್ದೆ. ಈಗ ಸಾಯಂಕಾಲ ತರಕಾರಿ ತೊಗೊಂಡು ಬಂದಿದ್ನಿ. ಇಲ್ಲೇ ನಮ್ಮ ಮನೆ ಹತ್ರ ಒಂದು ಸ್ಮಾಲ್ ಮಾರ್ಕೆಟ್ ಐತಿ, ಇನ್ನೂ ಜೋಡಿಸಿಡ್ಬೇಕು. ಇದ್ರೊಳಗೆ ಹೋಗ್ಬಿಡ್ತೈತೆ ಟೈಮ್ ಅಂಥೇಳಿ ಫಸ್ಟ್ ಮ್ಯಾಲೆ ಹೋಗ್ಬಿಟ್ಟು ನಾವು ಓದ್ಸಕ್ಕೆ. ಈಗ ಏನಿಲ್ಲ, ಹಾಂ ಅಲ್ಲೇ ಚಪಾತಿ ಹಿಟ್ಟು ನಾನು ಒಂದೇ ಸಾರಿ ಕಲಿಸಿಟ್ಟಿರ್ತೇನೆ. ಯಾಕಂದ್ರೆ ಎರಡು ಟೈಮ್ ಚಪಾತಿನ ಮಾಡ್ತೇವಲ್ಲ ಹೆಂಗೂ. ಈಗ ಚಪಾತಿ ರೆಡಿ ಮಾಡಿಟ್ಟೇನೆ ಚಪಾತಿ ಹಿಟ್ಟನ್ನ. ಈಗ ಓನ್ಲಿ ಚಪಾತಿ ಅಷ್ಟೇ ಲಟ್ಸ್ಬೇಕು. ಹೀರೆಕಾಯಿ ಪಲ್ಯ ಮಾಡಿದ್ನಿ ಮಧ್ಯಾಹ್ನ. ಈಗ ನುಗ್ಗೆಕಾಯಿ ಸಾಂಬಾರು, ಹೀರೆಕಾಯಿ ಪಲ್ಯ, ಅನ್ನ, ಚಪಾತಿ ಆಗಿತ್ತು. ಈಗ ನಾನು ಮಾಡಬೇಕಾಗಿರೋದು ಏನಂದ್ರೆ ರೈಸು ಖಾಲಿ ಆಗೈತಿ. ರೈಸ್ ಅಷ್ಟು ಮಾಡ್ತೀನಿ, ಅದ್ರ ಜೋಡಿ ಚಪಾತಿ ಅಷ್ಟು ಮಾಡ್ತೀನಿ. ಫಸ್ಟ್ ರೈಸ್ಗಿಟ್ಟು ನೆಕ್ಸ್ಟ್ ಚಪಾತಿ. ಆಲ್ರೆಡಿ 9 ಗಂಟೆ ಆಯಿತು. ನಮ್ದು ಇಷ್ಟೊತ್ತಿಗೆ ಯಾವಾಗಲೂ ಊಟ ಆಗಿರ್ತಿತ್ತು. ನಮ್ಮ ಮನೆಯವ್ರು ಯಾವಾಗಲೂ ಬೇಗ ಬಂದುಬಿಡ್ತಿದ್ರು 8 ಗಂಟೆಗೆ ಊಟಕ್ಕೆ. ಅವ್ರು ಬಂದ ತಕ್ಷಣ ಏನು ಮಾಡ್ತಿದ್ನಿ, ಎಲ್ರಿಗೂ ಸೇರಿ ಊಟ ಮಾಡಿಬಿಡ್ತಿದ್ವಿ ನಾವು 8 ಗಂಟೆಕ್ಕನ. ಇನ್ನೇನಪ್ಪ ಎಲ್ಲರೂ ಸಪ್ರೇಟಾಗಿ ಇನ್ನೇನು ಊಟ ಮಾಡೋದು ಅಂಥೇಳಿ ಅವ್ರು ಬಂದಾಗ ಬಿಸಿ ಬಿಸಿ ಚಪಾತಿ ಮಾಡಿಬಿಡ್ತಿದ್ನಿ. ಎಲ್ಲರೂ ಸೇರಿ ಒಂದೇ ಸರಿ ಊಟ ಮಾಡ್ತಿದ್ವಿ. ಅವರು ಲೇಟಾಗಿ ಬಂದರು, ಹಾಗಾಗಿ ಇವತ್ತು ಊಟನೂ ಲೇಟು. ಈಗ 9 ಗಂಟೆ ಆಗೈತಿ, ಇನ್ನು ಚಪಾತಿ ಲಟ್ಸಿ ಊಟ ಮಾಡೋದಂದ್ರೆ ಲೇಟಾಗಿ ಬಿಡ್ತೈತಿ. ಸೊ ಫ್ರೆಂಡ್ಸ್, ಈಗ ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಇವತ್ತಿನ ವ್ಲಾಗ್ನ ನಾನು ನಾಳೆ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ. ನಾಳೆ ಬೆಳಿಗ್ಗೆ ಸಿಗೋಣ.
ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡ್ರಿ, ಮಾರ್ನಿಂಗ್ ಮಾರ್ನಿಂಗ್ ಏನು ಮಾಡತ್ತಾರಪ್ಪ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ನಾನು ನೈಟು ಮೆಹಂದಿ ಕಲಸಿಟ್ಟಿದ್ನಿ ತಲೆಗೆ ಹಾಕ್ಕೋಬೇಕಂಥೇಳಿ. ಈಗ ರೆಡಿ ಆಗೈತಿ. ಕೈಗೆ ಗ್ಲೌಸ್ ಹಾಕ್ಕೊಂಡಿರ್ತೇನೆ ನಾನು, ಯಾವಾಗಲೂ ಕೈಗೆಲ್ಲ ಕಲರ್ ಆಗಿಬಿಡ್ತೈತೆ ಅಂಥೇಳಿ. ನಾನು ಹಿಂದಿನ ವ್ಲಾಗಲ್ಲೇ ಹೇಳಿದ್ನಿ ನಾನು ಮೆಹಂದಿ ಅಪ್ಲೈ ಮಾಡ್ಕೋಬೇಕಾದ್ರೆ. ನೋಡ್ರಿ, ಈಗ ಈ ಥರ ಯಾವ ಥರ ಅಪ್ಲೈ ಮಾಡ್ಕೋಬೇಕೆಲ್ಲ ಡೀಟೇಲಾಗಿ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಹಾಗಾಗಿ ಅಷ್ಟೊಂದು ಡೀಟೇಲಾಗಿ ಏನು ಹೇಳ್ತಾ ಇಲ್ಲ, ಫಸ್ಟ್ ಟೈಮ್ ನೀವು ನೋಡ್ತಾ ಇರ್ತೀರಿ ಕೆಲವೊಬ್ಬರು. ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಕತ್ತೇನೆ. ಹೇರ್ಸ್ಗೆ ಮೆಹಂದಿ ಅಪ್ಲೈ ಮಾಡಬೇಕಾದ್ರೆ ಮುಂಚೆನೇ ಫುಲ್ ಸಿಕ್ಕೆಲ್ಲ ಬಿಡಿಸ್ಕೊಂಡು ರೆಡಿ ಮಾಡ್ಕೊಂಡಿರಬೇಕು. ಇಲ್ಲಾಂದರೆ ನಾವು ಈಸಿಯಾಗಿ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳೋಕ್ಕಾಗಲ್ಲ, ಇಲ್ಲ ಸಿಕ್ ಬಿಡಿಸ್ಕೊಂಡು ಕೂತ್ಕೋಬೇಕಾಗುತ್ತೆ. ಸೊ ಈಗ ಇದೇ ಶೇಪಲ್ಲಿ ನೋಡಿ ತಿರುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಮೆಹಂದಿ ಹಚ್ಕೊಂಡು ನಾನು ಏನು ಸರ್ಕಲ್ ಶೇಪಲ್ಲಿ ಮಾಡಿಟ್ಕೊಂಡಿದ್ದೀನಲ್ಲ ಸೆಂಟ್ರಲ್ಲಿ ಹೇರ್ಸು, ಅದಕ್ಕೇ ಸುತ್ತಕೊಂಡು ಹೋಗ್ತೀನಿ ಹೇರ್ಸನ್ನು. ಫೈನಲ್ಲಾಗಿ ನಾವು ಏನು ತುರುಬು ಹಾಕ್ಕೊಳ್ತೀವಲ್ಲ ಆ ಶೇಪಲ್ಲಿ ಬರುತ್ತೆ ನೋಡಿ. ಅದ್ರ ಮೇಲೇ ಈ ಥರ ನಾನು ತಿರುಗಿಸ್ಕೊಂಡು ಫುಲ್ ಹೇರ್ಸ್ಗೆ ಇದೇ ಥರ ನಾನು ಅಪ್ಲೈ ಮಾಡ್ಕೊಂಡು ಹೋಗ್ತೀನಿ. ತುಂಬ ಚಳಿ ಬೇರೆ ಇತ್ತು 1-10 ಡೇಸಿಂದ. ಸೊ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದೆ. ಲಕ್ಕೀಲಿ ಇವತ್ತು ಬಿಸಿಲಿದೆ, ನೆನ್ನೆನೂ ಬಿಸಿಲಿತ್ತು. ಸ್ವಲ್ಪ ಕೋಲ್ಡ್ ಎಲ್ಲ ಅಲರ್ಜಿ ಆಗೋರೆಲ್ಲ ಸ್ವಲ್ಪ ಚಳಿಗೆ ಆದಷ್ಟು ಹಚ್ಕೊಳ್ಳದೇ ಇರೋದೇ ಒಳ್ಳೆಯದು, ಯಾಕಂದರೆ ತುಂಬ ಬೇಗ ಕೋಲ್ಡ್ ಆಗಿಬಿಡುತ್ತೆ. ಮೊದಲೇ ಕೋಲ್ಡು, ಆಮೇಲೆ ಮೆಹಂದಿ ಹಚ್ಕೊಂಡ್ಮೇಲೆ ಇನ್ನೂ ಕೋಲ್ಡ್ ಆಗಿಬಿಡುತ್ತೆ. ಸೊ ನೋಡಿ ಇದೇ ಥರ ಹಚ್ಕೊಂಡು ನಾನು ನೋಡಿ ಅದೇ ಶೇಪಲ್ಲಿ ನಾನು ತಿರುಗಿಸ್ಕೊಂಡು ಹೋಗ್ತೀನಿ ಹೇರ್ಸನ್ನು. ನೀವು ತಲೆಗೆ ಮೆಹಂದಿ ಹಾಕ್ಕೋಬೇಕಾದ್ರೆ ಆದಷ್ಟು ಹಳೆ ಬಟ್ಟೆನೇ ಹಾಕ್ಕೊಳ್ಳಿ. ನೋಡಿ ಈ ಥರ ಮೆಹಂದಿ ಕೆಳಗೆ ಬೀಳ್ತಾನೆ ಇರುತ್ತೆ, ಬಟ್ಟೆ ಮೇಲೂ ಬೀಳ್ತಿರುತ್ತೆ, ಕಲೆ ಆದರೆ ಹೋಗೋದೇ ಇಲ್ಲ. ನಾನು ಮೆಹಂದಿ ಪೌಡರ್ಗೆ ಹುಣಸೆ ಹಣ್ಣಿನ ರಸ, ನಿಂಬೆ ರಸ ಮತ್ತು ಮೊಸರನ್ನ ಹಾಕಿ ಕಲಸಿಟ್ಟಿರ್ತೀನಿ. ಆದರೆ ಇದಕ್ಕೇನು ಎಕ್ಸ್ಟ್ರಾ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ಪೌಡರ್ ಜೊತೆ ನೀವು ಮೊಸರಷ್ಟೇ ಆ್ಯಡ್ ಮಾಡ್ಕೋಬೋದು. ಸೊ ಫೈನಲಿ ತಲೆಗೆ ಮೆಹಂದಿ ಹಾಕ್ಕೊಳ್ಳೋದಾಯಿತು. ಹಾಗೆ ನಾನು ಯೂಸ್ ಮಾಡೋದು ನುಪುರ್ ಹೆನ್ನ, ಇದು 150 ಗ್ರಾಮ್ನಷ್ಟು ಇರುತ್ತೆ. ಇದರಲ್ಲೂ ಚಿಕ್ಕ ಸೈಜ್ ಕೂಡ ಸಿಗುತ್ತೆ, ಬಟ್ ನನ್ನ ಕೂದಲು ದಪ್ಪ ಇರೋದ್ರಿಂದ ನನಗೆ 150 ಗ್ರಾಮ್ನಷ್ಟು ಬೇಕೇ ಬೇಕು. ಸೊ ಈಗ ಬ್ರೇಕ್ಫಾಸ್ಟ್ ಟೈಮು, ಈಗ 8:20 ಆಗಿದೆ. ಡೈಲಿ ಇಷ್ಟೊತ್ತಿಗೆ ತಿಂಡಿ ಬೇಕೇ ಬೇಕು, ಯಾಕಂದರೆ 9 ಗಂಟೆಗೆ ಇಬ್ಬರು ಮಕ್ಕಳದು ಆನ್ಲೈನ್ ಕ್ಲಾಸು, ಬೇಗ ತಿಂದು 9 ಗಂಟೆಗೆ ಆನ್ಲೈನ್ ಕ್ಲಾಸಿಗೆ ಕೂತ್ಕೊಳ್ಳೇಬೇಕು. ಹಾಗಾಗಿ ಬೇಗನೆ ಮಾಡಿರ್ತೀನಿ ನಾನು ತಿಂಡಿನ. ಮಶ್ರೂಮ್ ಪಲಾವ್ ಮಾಡಿದ್ದೆ, ಮಕ್ಕಳಿಗಿಬ್ರಿಗೂ ತುಂಬಾ ಇಷ್ಟ, ಹಸ್ಬೆಂಡ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ಅವ್ರಿಗೆ ಮಶ್ರೂಮ್ ಹಾಕ್ಕೊಡಲ್ಲ, ಬರೀ ರೈಸ್ ಅಷ್ಟೇ ಹಾಕ್ಕೊಟ್ಟಿರ್ತೀನಿ. ಚೆನ್ನಾಗಿ ಬಂದಿದೆ, ನನಗೂ ಕೂಡ ಇಷ್ಟ ಇದು ಮಶ್ರೂಮ್ ಪಲಾವು. ಸೊ ಈಗ ಎಲ್ಲರೂ ತಿಂಡಿ ಮಾಡ್ತೀವಿ, ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಜಸ್ಟ್ ಈಗ ತಲೆ ಸ್ನಾನ ಆಯಿತು. ಮಾರ್ನಿಂಗಿಂದ ತಲೆ ಒಂಥರ ಭಾರ ಆದಂಗೆ ಆಗಿತ್ತು. ಆನ್ಲೈನ್ ಕ್ಲಾಸ್ ಎಲ್ಲ ಕರೆಕ್ಟಾಗಿ 11:30 ಮುಗೀತು. ಅದಾದಮೇಲೆ ಕರೆಕ್ಟಾಗಿ ನಂದು 4 ಅವರ್ಸ್ ಆಯಿತು ಹಚ್ಕೊಂಡು, 4 ಅವರ್ಸ್ನು ಆಗಿತ್ತು ನಾನು ತಲೆ ಸ್ನಾನ ಮಾಡಿಬಿಟ್ನಿ. 7:20 ಏನೋ ಆಗಿತ್ತು ನನ್ನ ತಲೆಗೆ ಇದೆಲ್ಲ ಮೆಹಂದಿ ಅಪ್ಲೈ ಮಾಡಿಕೊಂಡಾಗ. 11:30 ಕರೆಕ್ಟಾಗಿ 4 ಅವರ್ಸ್ ಆಯಿತು. 3-4 ಅವರ್ಸ್ ಬಿಡಬೇಕು, ಕರೆಕ್ಟಾಗಿ 4 ಅವರ್ಸ್ ಆಗಿತ್ತು. ನಾನು ಭಾಳ ದಿವಸ ಆಗಿತ್ತು, ಹೆಚ್ಚು ಕಮ್ಮಿ ಒಂದು 6 ಮಂತ್ಸ ಆಗಿತ್ತು ಏನೋ ನಾನು ಮೆಹಂದಿ ತಲೆಗೆ ಹಚ್ಕೋಬೇಕು ಅಂತ ಅಂದ್ಕೊಳಕತ್ತ, ಬಟ್ ಆಗಿರಲಿಲ್ಲ. ನನ್ನ ತಲೆಯಲ್ಲಿ ಏನು ವೈಟ್ ಹೇರ್ಸ್ ಆಗಿಲ್ಲ, ಜಸ್ಟ್ ನಂದು ತುಂಬ ಕರ್ಲಿ ಹೇರ್ಸು ಮತ್ತು ಡ್ರೈ ಹೇರ್ಸ್ ಭಾಳ ನಂದು. ಸೊ ಸ್ವಲ್ಪ ಸಿಲ್ಕಿಯಾಗಿರಲಿ, ಸ್ವಲ್ಪ ಸ್ಮೂತಾಗಿರಲಿ ಅಂತ ನಾನು ಯಾವಾಗಲೂ ಮೆಹಂದಿ ಅಪ್ಲೈ ಮಾಡ್ಕೋತಿರ್ತೀನಿ. ಯಾವಾಗಲೂ ಅಂದ್ರೂ ನಾನು ಅಂದ್ಕೋತಿರ್ತೀನಿ, ಬಟ್ ಆಗೋದೇ ಇಲ್ಲ. ಒಂದು 6 ಮಂತ್ಸ್ ಗ್ಯಾಪ್ ಆಗ್ತೈತಿ, ಒಂದೊಂದು ಸಾರಿ 2 ಮಂತ್ಸ್ ಆಗಿರ್ತೈತಿ, ಈ ಥರ ಆಗ್ತಿರ್ತೈತಿ. ಹೇರ್ ಗ್ರೋತ್ಗೆ ಮತ್ತು ಕೆಲವೊಬ್ರ ತಲೆಯಲ್ಲಿ ತುಂಬ ಡ್ಯಾಂಡ್ರಫ್ ಇರ್ತೈತಿ, ಅಂಥವ್ರಿಗಂತೂ ಭಾಳ ಚಲೋ ಅಂತ ಹೇಳ್ಬೋದು. ಮತ್ತು ನೀವು ಮೆಹಂದಿ ಅಪ್ಲೈ ಮಾಡ್ಕೊಂಡಿರ್ತೀರಲ್ಲ ಅವತ್ತನ ತಲೆಗೆ ಶ್ಯಾಂಪು ಮಾತ್ರ ಹಾಕ್ಕೊಳಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ತುಂಬ ಡ್ರೈ ಆಗಿಬಿಡ್ತಾವೆ ಮತ್ತು ತಲೆಯೊಳಗೆ ಅದ್ರ ಕಲರು ಉಳಿಯೋದಿಲ್ಲ, ಶ್ಯಾಂಪು ಜೊತೆ ಹೋಗಿಬಿಡ್ತೈತಿ. ನೀವು ಇವತ್ತು ತಲೆ ಸ್ನಾನ ಮಾಡಿದ್ರಲ್ಲ, ನೈಟ್ ಮಲ್ಕೋಬೇಕಾದ್ರೆ ತಲೆಗೆ ಎಣ್ಣೆ ಹಚ್ಕೊಂಡು ಮಾರ್ನಿಂಗ್ ಶ್ಯಾಂಪು ಮಾಡ್ಕೊರಿ, ಕರೆಕ್ಟಾಗಿ ಸೆಟ್ ಆಗ್ತೈತಿ ಹೆನ್ನ. ಸೊ ನೋಡಿ, ಇಷ್ಟು ದಿವಸ ಅನ್ಕೊಳತ್ತಿದ್ವಿ, ಒಂದು ಮೋಸ್ಟ್ಲಿ ಒಂದು 6 ಮಂತ್ಸ್ ಆಗಿತ್ತೋ ಏನೋ, ನಾನು ಲಾಸ್ಟ್ ವ್ಲಾಗಲ್ಲಿ ನಿಮ್ಗೆ ತೋರಿಸಿದ್ವಿ ಹೆನ್ನ ಪ್ಯಾಕ್ ಅಂಥೇಳಿ ಸಂಡೇ ವ್ಲಾಗು, ಅವತ್ತು ಮಾಡ್ಕೊಂಡಿದ್ದ ಅನಿಸ್ತೈತಿ, ಅದಾದಮೇಲೆ ನಂಗೆ ಮಾಡ್ಕೊಳೋಕ್ಕಾಗಿರಲಿಲ್ಲ. ಸೊ ಆಯಿತು, ಒಂದು ಅಂದರೆ ಮಾರ್ನಿಂಗ್ ಮಾಡಿಕೊಂಡ್ರೆ ಏನೂ ಅನಿಸೋದಿಲ್ಲ, ಅಷ್ಟೊತ್ತಿಗೆ ಮುಗಿದೋಗ್ಬಿಡ್ತೈತಿ. ಮಧ್ಯಾಹ್ನ ಏನಾದರೂ ಈ ಪ್ರೋಗ್ರಾಮ್ ಇಟ್ಕೊಂಡ್ರೆ ಮುಗ್ದು ಹೋಯಿತು, ಫುಲ್ ಡೇ ಆಯ್ತೇನೋ ಅನಿಸ್ಬಿಡ್ತೈತಿ, ಇದ್ರಾಗ ಹೋಯ್ತೇನೋ ಅಂತ ಅನಿಸ್ಬಿಡ್ತೈತಿ. ಸೊ ಈಗ 1 ಗಂಟೆ ಆಗೈತಿ, ಇನ್ನು ಅಡುಗೆ ಮಾಡಬೇಕು ನಾನು. ಅದಕ್ಕಿಂತ ಮುಂಚೆ ಇನ್ನೊಂದು ನಾನು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ನನ್ನ ಸಬ್ಸ್ಕ್ರೈಬರು ನಮ್ಮ ಮನೆಗೆ ಬಂದಿದ್ದರು, ಭಾಳ ಖುಷಿಯಾಯಿತು. ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗಿಂದನೂ ನನಗೆ ಗೊತ್ತಿರೋರು ನನ್ನ ಸಬ್ಸ್ಕ್ರೈಬರ್ ಅದಾರೆ, ಬಟ್ ಗೊತ್ತಿಲ್ಲದೇ ಇರೋರು ನಮ್ಮ ಮನೆಗೆ ಬಂದು ನನ್ನ ಭೇಟಿಯಾಗಿ ಹೋದ್ರಲ್ಲ, ಭಾಳ ಖುಷಿಯಾಯಿತು ನನಗೆ. ಅವ್ರ ಹೆಸರು ಕವಿತಾ ಅಂತ, ಅವರು ಮಂಡ್ಯದವರು, ಅವ್ರ ಹಸ್ಬೆಂಡು ಡಾಕ್ಟರು.
ತುಂಬ ದಿವಸದಿಂದ ಅವ್ರು ಕೇಳ್ತಾ ಇದ್ರು ನಿಮ್ಮ ಏರಿಯಾ ಎಲ್ಲಿ ಬರುತ್ತೆ ಬರುತ್ತೆ ಅಂತ. ಬಟ್ ಅಷ್ಟು ನಾವು ಪಬ್ಲಿಕಲ್ಲಿ ಅದನ್ನೆಲ್ಲ ಹೇಳ್ಕೊಳ್ಳೋದು ಒಳ್ಳೇದಲ್ಲ ಅಂತ ನಾನು ಅಷ್ಟೊಂದು ಡೀಟೇಲಾಗಿ ಅವ್ರಿಗೆ ಹೇಳಿರಲಿಲ್ಲ. ಬಟ್ ನಮ್ಮ ಗೃಹ ಪ್ರವೇಶದ ಫೋಟೋಸ್ನ ನೋಡಿದ ಮೇಲೆ ಅವ್ರ ಫ್ರೆಂಡು ನಮ್ಮ ಗೃಹ ಪ್ರವೇಶದಲ್ಲಿ ಬಂದಿದ್ದರು, ನಮಗೂ ಕೂಡ ಅವ್ರ ಫ್ರೆಂಡು, ಅವ್ರಿಗೆ ಫೋನ್ ಮಾಡಿ ಅವ್ರ ಹತ್ರ ನಂಬರ್ ಇಸ್ಕೊಂಡು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಮನೆಗೆ ಬಂದು ಹೋದರು. ತುಂಬ ಖುಷಿಯಾಯಿತು. ಕವಿತಾ ಅಂತ ಅವ್ರ ಹೆಸರು. ತುಂಬ ಖುಷಿ ಅನಿಸುತ್ತಲ್ವ, ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಮನೆಗೆ ಬಂದು ಹೋದರು, ಅದು ಮಂಡ್ಯದಿಂದ ಬಂದು ಹೋದರು ಅಂದರೆ ಅದಕ್ಕಿಂತ ಇನ್ನೇನು ಖುಷಿ ಬೇಕಲ್ವ. ನನಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಶೇರ್ ಮಾಡಿಕೊಂಡೆ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ವ್ಲಾಗು. ಮತ್ತೆ ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್.